ಅವ್ರು ಹೋಗಿದ್ದಾರೆ. ಈಗ ಹಾಲಿ ಇರುವಂಥ ರಾಷ್ಟ್ರಪತಿಗಳದ್ದು ಅವಧಿ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಅವ್ರು ಸೆಂಡ್ ಆಫ್ ಇಟ್ಕೊಂಡಿದ್ದರು, ಆ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ನನಗಿರುವಂಥ ಮಾಹಿತಿ. ಸಂಪುಟಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತುಂಬ ಜನ ಆಕಾಂಕ್ಷಿಗಳಿದ್ದಾರೆ. ಈಗ ಈಶ್ವರಪ್ಪನವರಿಗೆ ತನಿಖಾ ಆಯೋಗ ಕ್ಲೀನ್ ಚಿಟ್ ಕೊಟ್ಟಿದೆ, ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವ್ರಿಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ನ ಹಾಕಿದೆ, ಅವ್ರದ್ದೇನು ಅದ್ರಲ್ಲಿ ಪಾತ್ರ ಇಲ್ಲ ಅನ್ನೋಂಥ ರಿಪೋರ್ಟ್ನ ಹಾಕಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಕೂಡ ಮತ್ತೆ ಸಂಪುಟಕ್ಕೆ ಸೇರಬೇಕು ಅನ್ನುವಂಥ ಬಯಕೆ ಸ್ವಾಭಾವಿಕವಾಗಿ ಇರ್ತಕ್ಕಂಥದ್ದು. ಈಶ್ವರಪ್ಪನವ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಅವರಿಗೆ ತನಿಖಾ ನಡೆಸಿದಂಥ ಇಲಾಖೆ ಅವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳಿ ವರದಿ ಕೊಟ್ಟ ಮೇಲೆ ಸಂಪುಟಕ್ಕೆ ಸೇರಿಸಬೇಕಾಗಿರ್ತಕ್ಕಂಥ ನ್ಯಾಯನೂ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರನ್ನು ಜೊತೆ ಚರ್ಚಿಸಿ ತೀರ್ಮಾನ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಸಂಪುಟ ವಿಸ್ತರಣೆ ಮಾಡೋದು, ಪುನರ್ರಚನೆ ಮಾಡೋದು ಮುಖ್ಯಮಂತ್ರಿಗಳಿರ್ತಕ್ಕಂಥ ಪರಮಾಧಿಕಾರ. ಪಾರ್ಟಿ ಸಲಹೆ ಕೊಡುತ್ತೆ, ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳೇ ತಗೊಳ್ಬೇಕು.